ನಮಸ್ತೆ ವೀಕ್ಷಕರೇ. ಇಂಡಿಯನ್ ಪ್ರೀಮಿಯರ್ ಲೀಗ್ 2021 ತಂಡಗಳು ಘೋಷಣೆಯಾಗಿದೆ. ಇದರ ಬೆನ್ನಲ್ಲೇ ಈ ಬಾರಿ ಎಷ್ಟು ಕನ್ನಡಿಗರಿಗೆ ಚಾನ್ಸ್ ಸಿಕ್ಕಿದೆ ಎಂಬ ಪ್ರಶ್ನೆಯೊಂದು ಹಲವರಲ್ಲಿದೆ. ಇದಕ್ಕೆ ಉತ್ತರ, ಈ ಬಾರಿ 4 ಕನ್ನಡಿಗರಿಗೆ ಮಾತ್ರ ಚಾನ್ಸ್ ಸಿಕ್ಕಿದೆ. ಕರುಣ್ ನಾಯರ್, ಕೆಸಿ ಕಾರ್ಯಪ್ಪ, ಜಗದೀಶ್ ಸುಚಿತ್ ಹಾಗೂ ಕೃಷ್ಣಪ್ಪ ಗೌತಮ್ ಅವರನ್ನು ಈ ಬಾರಿ ಫ್ರಾಂಚೈಸಿ ಖರೀದಿಸಿತು. ಈ 4 ಒಳಗೊಂಡಂತೆ ಈ ಬಾರಿ ಕರ್ನಾಟಕದ 12 ಆಟಗಾರರು ಐಪಿಎಲ್ ಆಡಲಿದ್ದಾರೆ. ಇನ್ನು ರಾಜ್ಯವಾರು ಆಟಗಾರರ ಅಂಕಿಅಂಶಗಳನ್ನು ಗಮನಿಸಿದರೆ ಹರಿಯಾಣದ 5 ಆಟಗಾರರಿದ್ದಾರೆ. ಹಾಗೆ ಕೇರಳದ 7 ಆಟಗಾರರು ಐಪಿಎಲ್ ಆಡಲಿದ್ದಾರೆ. ಅದೇ ರೀತಿ ತಮಿಳುನಾಡಿನ 13 ಹಾಗೂ ಉತ್ತರ ಪ್ರದೇಶದ 11 ಆಟಗಾರರು ಐಪಿಎಲ್ ತಂಡಗಳಲ್ಲಿದ್ದಾರೆ. ದೆಹಲಿ ರಾಜ್ಯವನ್ನು ಪ್ರತಿನಿಧಿಸುವ 9 ಆಟಗಾರರು, ರಾಜಸ್ಥಾನದ 7 ಆಟಗಾರರು ಹಾಗೂ ಮುಂಬೈಯನ್ನು ಪ್ರತಿನಿಧಿಸುವ 12 ಆಟಗಾರರು ಐಪಿಎಲ್ ತಂಡಗಳಲ್ಲಿದ್ದಾರೆ. ಹಾಗೆ ಜಾರ್ಖಂಡ್ ಮೂಲದ 6, ಪಶ್ಚಿಮ ಬಂಗಾಳದ 5 ಹಾಗೂ ಬರೋಡಾದ 4 ಆಟಗಾರರು ಐಪಿಎಲ್ ತಂಡಗಳಲ್ಲಿ ಸ್ಥಾನ ಪಡೆದಿದ್ದಾರೆ. ಇನ್ನು ಗುಜರಾತ್ನ 4, ಮಹಾರಾಷ್ಟ್ರದ 3 ಹಾಗೂ ಸೌರಾಷ್ಟ್ರವನ್ನು ಪ್ರತಿನಿಧಿಸುವ 4 ಆಟಗಾರರು ಐಪಿಎಲ್ ಆಡಲಿದ್ದಾರೆ. ಅದೇ ರೀತಿ ಮಧ್ಯಪ್ರದೇಶದ 3 ಆಟಗಾರರು, ಆಂಧ್ರಪ್ರದೇಶದ 4 ಕ್ರಿಕೆಟಿಗರು ಸ್ಥಾನ ಪಡೆದಿದ್ದಾರೆ. ಇನ್ನು ಪ್ರಸ್ತುತ ಕರ್ನಾಟಕ ತಂಡವನ್ನು ಪ್ರತಿನಿಧಿಸುವ 11 ಆಟಗಾರರು ಹಾಗೂ ಮಾಜಿ ಕರ್ನಾಟಕ ಆಟಗಾರ ಈಗ ಕೇರಳ ಪರ ಆಡುತ್ತಿರುವ ರಾಬಿನ್ ಉತ್ತಪ್ಪ ಅವರನ್ನು ಒಳಗೊಂಡಂತೆ 12 ಆಟಗಾರರು ಈ ಬಾರಿ ಐಪಿಎಲ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಹಾಗಿದ್ರೆ ಅವರು ಯಾರೆಲ್ಲ ನೋಡೋಣ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ದೇವದತ್ ಪಡಿಕ್ಕಲ್, ಪವನ್ ದೇಶಪಾಂಡೆ, ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಕೆಎಲ್ ರಾಹುಲ್, ಮಯಾಂಕ್ ಅಗರ್ವಾಲ್, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಪ್ರಸಿದ್ಧ ಕೃಷ್ಣ, ಕರುಣ್ ನಾಯರ್, ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಶ್ರೇಯಸ್ ಗೋಪಾಲ್, ಕೆಸಿ ಕಾರ್ಯಪ್ಪ, ಸನ್ರೈಸ್ ಹೈದರಾಬಾದ್ ತಂಡದಲ್ಲಿ ಮನೀಶ್ ಪಾಂಡೆ, ಜಗದೀಶ್ ಸುಚಿತ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಕೃಷ್ಣಪ್ಪ ಗೌತಮ್, ರಾಬಿನ್ ಉತ್ತಪ್ಪ ಇವರೆಲ್ಲರೂ ಈ ಬಾರಿ ಐಪಿಎಲ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.